ನಮಸ್ತೆ. ಈಗ ಒಂದು ಸಣ್ಣದಾಗಿ ವಿವಾದ ಶುರುವಾಗಿದೆ. ಬಹಳ ದಿವಸಗಳಿಂದ ನಡೀತಾ ಇದೆ ಇದು, ಹಿಂದಿ ರಾಷ್ಟ್ರಭಾಷೆ ಅನ್ನೋದ್ರ ಬಗ್ಗೆ. ತುಂಬ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ, ತುಂಬ ಜನ ತಪ್ಪು ಕಲ್ಪನೆ ತಿಳ್ಕೊಂಡಿದ್ದಾರೆ ಹಿಂದಿ ಒಂದು ರಾಷ್ಟ್ರಭಾಷೆ ಅಂತ. ಅದು ನಿಜವಾಗ್ಲು ತಪ್ಪದು, ಅದೆಲ್ಲಿಂದ ಬಂತು, ಹೇಗೆ ಹುಟ್ಕೊಂತು ಅಂತ ಗೊತ್ತಿಲ್ಲ. ಕಾನೂನಿನಲ್ಲೂ ಕೂಡ ಇದೆಲ್ಲೂ ಕೂಡ ಉಲ್ಲೇಖ ಆಗಿಲ್ಲ, ಹಿಂದಿ ರಾಷ್ಟ್ರಭಾಷೆ ಅಂತ. ಹಾಗೆಯೇ ಅಜಯ್ ದೇವಗನ್ ಅವರು ಟ್ವೀಟ್ ಮಾಡ್ತಾ ಕನ್ನಡ ಸಿನಿಮಾ ಇಲ್ಲಿಗೆ ಡಬ್ಬಾಗ್ತಾ ಇಲ್ವಾ ಅಂತ ಕೇಳಿದ್ದಾರೆ. ನಾವು ಎಷ್ಟೋ ಹಿಂದಿ ಸಿನಿಮಾಗಳನ್ನ, ಎಷ್ಟೋ ಬೇರೆ ಭಾಷೆ ಸಿನಿಮಾಗಳನ್ನ ಇಲ್ಲಿ ಕನ್ನಡದ ನೆಲದಲ್ಲಿ ಅಪ್ರಿಷಿಯೇಟ್ ಮಾಡಿದ್ದೀವಿ, ಹಾಗೆ ಭಾಳ ಪ್ರೀತಿಯಿಂದ ಗೌರವಿಸಿದ್ದೀವಿ, ಒಳ್ಳೆ ಸಿನಿಮಾಗಳನ್ನ ಅಪ್ಕೊಂಡಿದ್ದೀವಿ, ಅದೆಲ್ಲವೂ ಆಗಿದೆ. ಈಗಷ್ಟೇ ಕನ್ನಡ ಸಿನಿಮಾಗಳು ಹೊರಗಡೆ ಕಾಲಿಡ್ತಾ ಇದೆ, ಗಡಿ ದಾಟ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಈ ಟ್ವೀಟ್ ಮಾಡಿರೋದು ತುಂಬ ಬಾಲಿಶವಾಗಿ ಕಾಣುತ್ತೆ. ಒಬ್ಬ ಆ್ಯಕ್ಟ್ರಾಗಿ ಆ್ಯಕ್ಟರ್ಗೆ ಭಾಷೆ ಗಡಿ ಯಾವುದೂ ಇರಲ್ಲ, ಅದೆಲ್ಲ ಕಾಲದಿಂದ ನಡೀತಾ ಬಂದಿದೆ. ನೀವು ಈಗ ಟ್ವೀಟ್ ಮಾಡೋದು ತುಂಬ ಏನೋ ನಿಮ್ಮ ಕೀಳರ್ಮೆನೋ ಅಥವಾ ನಿಮ್ಮ ಈಗೋನೋ ಅಥವಾ ನಿಮ್ಮ ಸಣ್ಣತನನೋ ತೋರಿಸುತ್ತೆ. ಮೊದಲನೇದಾಗಿ ಎಲ್ಲರೂ ಅವರವ್ರ ಭಾಷೆನ ಗೌರವಿಸ್ತಾರೆ. ನೀವು ಕೂಡ ಹಿಂದಿನ ಗೌರವಿಸ್ತೀರೋ, ಹಾಗೆ ನಾವು ಕೂಡ ನಮ್ಮ ಕನ್ನಡನ ಗೌರವಿಸ್ತೀವಿ. ಹಾಗಂತ ಯಾರು ಮಾತಾಡಬೇಡಿ ಹಿಂದಿನ ಅಂತ ನಾವೆಲ್ಲೂ ಹೇಳಿಲ್ಲ. ಯಾರು ಇದೇ ಭಾಷೆ ಮಾತಾಡಬೇಕು ಅಂತ ನಾವೆಲ್ಲೂ ಹೇಳಿಲ್ಲ, ಅಥವಾ ಕನ್ನಡ ಮಾತಾಡಿ ನೀವು ಅಂತ ನಾವು ಹೇಳಿಲ್ಲ. ಹಾಗೆ ನೀವು ಕೂಡ ನಮಗೆ ಹಿಂದಿನ ಮಾತಾಡಬೇಕು ಅಂತ ಹೇಳುವಂಥ ಹಕ್ಕು ನಿಮಗಿಲ್ಲ. ಕುವೆಂಪು ಒಂದು ಕಡೆ ಹೇಳ್ತಾರೆ, ಬರೀ ಕನ್ನಡ ಅಷ್ಟೇ ಅಲ್ಲ, ಬೇರೆ ಭಾಷೆಗಳನ್ನು ಕಲೀರಿ, ನಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ, ನಮ್ಮ ಭಾಷೆಯಲ್ಲೇ ಎಲ್ಲವೂ ಇದೆ ಅಂತ ಅಂದ್ಕೊಳ್ಳೋದು ದಡ್ಡತನ ಅಂತ ಹೇಳ್ತಾರೆ. ಬೇರೆ ಭಾಷೆ ಕಲಿಯೋದ್ರ ಮುಖಾಂತರ ಅಲ್ಲಿನ ಜ್ಞಾನ, ಅಲ್ಲಿನ ಸಂಸ್ಕೃತಿ ಎಲ್ಲವೂ ನಮ್ಗೆ ಗೊತ್ತಾಗಬೇಕು ಅಂತಲೂ ಹೇಳ್ತಾರೆ. ಅದೆಲ್ಲ ಒರೆತಿದ್ದು ನಾವು ಎಲ್ಲ ಭಾಷೆನ ಗೌರವಿಸ್ತಾ ನಮ್ಮ ಭಾಷೆ ಕೂಡ ಒಂದು ರಾಷ್ಟ್ರೀಯ ಸ್ಥಾನಮಾನ ಗಳಿಸಿರುವಂಥ ಭಾಷೆ. ನೀವು ಹೇಗೆ ನಿಮ್ಮ ಭಾಷೆಗಳನ್ನ ಬಿಟ್ಕೊಳ್ಳೋದು, ಪ್ರತಿಯೊಬ್ಬರಿಗೂ ಅವರವ್ರದೇ ಭಾಷೆ, ಅವ್ರಿಗೆ ಅಭಿಮಾನ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಆ್ಯಂಡ್ ನೀವು ಕೂಡ ನಮ್ಮ ಸಿನಿಮಾಗಳನ್ನ ಗೌರವಿಸಿ, ಈಗಷ್ಟೇ ನಮ್ಮ ಕೆಲವು ಸಿನಿಮಾಗಳು, ಸೌತ್ ಇಂಡಿಯಾ ಸಿನಿಮಾಗಳು ನಿಮ್ಮ ಕಡೆ ಬಂದು ಗೆಲುವನ್ನು ಕಾಣ್ತಾ ಇದ್ದೇವೆ. ನಾವು ಹೇಗೆ ನಿಮ್ಮನ್ನು ಸಂಭ್ರಮಿಸಿದ್ವೋ, ನೀವು ವಿಶಾಲ ಮನೋಭಾವದಿಂದ ನಮ್ಮನ್ನು ಸಂಭ್ರಮಿಸಿ. ಥ್ಯಾಂಕ್ ಯು.